ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಮಥುರೆಯಲ್ಲಿ ಒಬ್ಬ ನರ್ತಕಿ ಇದ್ಲು, ಆಕೆ ಹೆಸರು ವಾಸವದತ್ತ ಅಂತ. ಅಸಾಮಾನ್ಯ ರೂಪಸಿ ಆಕೆ, ಅದ್ಭುತ ನೃತ್ಯ. ಆಕೆಯ ರೂಪಕ್ಕೆ ನೃತ್ಯಕ್ಕೆ ಮನಸ್ಸೋಲದವರು ಇರಲೇ ಇಲ್ಲ. ಆಕೆ ಒಂದು ಕಣ್ಣಂಚಿನ ದೃಷ್ಟಿ ತಮ್ಮ ಮೇಲೆ ಬಿದ್ದರೆ ಸಾಕು ಅಂತ ಹಾತೊರೆಯುವಂಥ ಸಹಸ್ರಾರು ಹುಡುಗರಿದ್ದರಂತೆ. ಒಂದು ದಿವಸ ಆಕೆ ತನ್ನ ಮನೆ ಮೇಲುಪ್ಪರಿಗೆ ಮೇಲೆ ನಿಂತಿದ್ದಾಳೆ. ರಸ್ತೆಯಲ್ಲಿ ಭಗವಾನ್ ಬುದ್ಧ ತನ್ನ ಶಿಷ್ಯರ ಜೊತೆಗೆ ಹೋಗೋದು ಕಾಣಿಸ್ತು. ಆ ಬುದ್ಧನ ಹಿಂದೆ ಒಬ್ಬ ಹುಡುಗ ಹೋಗ್ತಾ ಇದ್ದ. ನೀಳವಾದ ದೇಹ, ಮುಖದ ಮೇಲೆ ಅಸಾಧ್ಯ ಕಾಂತಿ. ಅವನ ಮುಖದ ಮೇಲೆ ಅವನು ನೋಡಿದ ತಕ್ಷಣ ಮನಸ್ಸು ವಿಚಲಿತ ಆಯಿತು. ತನ್ನ ದಾಸಿನ ಕಳಿಸಿದ್ಲು, ಕೇಳ್ಕೊಂಬ ಅವನು ಯಾರು ಅಂತ ಕೇಳ್ಕೊಂಡು ಬಾ ಅಂತ ಕಳಿಸಿದ್ಲು. ಆಕೆ ಬಂದು ಹೇಳಿದ್ಲು, ಆತನ ಹೆಸರು ಉಪಗುತ್ತ ಅಂತ ಹೇಳಿ. ಬುದ್ಧನ ಅಪಾರ ಶಿಷ್ಯರಲ್ಲಿ ಆತ ಒಬ್ಬ, ಇನ್ನು ಸ್ವಲ್ಪ ದಿವಸಕ್ಕೆ ಸನ್ಯಾಸ ತಗೋತಾನಂತೆ ಅಂತ ಹೇಳಿದರು. ವಾಸವದತ್ತ ಅವನ ಮೇಲಿನ ಪ್ರೇಮದಿಂದ ಬೆಂದೇ ಹೋದ್ಲಕ್ಕೆ ಒಂದು ಸಂದೇಶ ಕಳಿಸಿದ್ಲು. ವಾಸವದತ್ತ ಈ ದೇಶದ ಅತ್ಯಂತ ಅಪರೂಪದ ಸುಂದರಿ, ಅಸಾಮಾನ್ಯ ನೃತ್ಯಗಾತಿ, ನಿನಗಾಗಿ ಕಾಯುತ್ತಿದ್ದಾಳೆ, ದಯವಿಟ್ಟು ಬಾ ಅಂತ ಬರೆದು ಕಳಿಸಿದ್ಲು. ಆತ ತಕ್ಷಣ ಮರು ಸಂದೇಶ ಕಳಿಸಿದ, ವಾಸವದತ್ತೆಯನ್ನು ಭೇಟಿಯಾಗುವಂಥ ಸಮಯ ನನಗೆ ಇನ್ನೂ ಬಂದಿಲ್ಲ, ಅದು ಬಂದಾಗ ನಾನಾಗಿಯೇ ಬರುತ್ತೇನೆ ಅಂತ ಕಳಿಸಿದ. ಹಾಗೀಗ ಆಶ್ಚರ್ಯವೂ ಆಶ್ಚರ್ಯ, ಇದುವರೆಗೆ ತನ್ನ ಕಣ್ಣು ಸನ್ನೆಗೆ ಕಾಯ್ದು ಕುಳಿತಂಥವ್ರನ್ನ ಕಂಡಿದ್ಲು, ಒಂದು ಮಾತಾಡಿದರೆ ಸಾಕು ಅಂತ ಕಾಲು ಊರ್ಕೊಳ್ಳದವ್ರನ್ನ ಕಂಡಿದ್ಲು, ತನ್ನ ಬಯಕೆಯನ್ನು ಆಧರಿಸಿದವನನ್ನು ಆಕೆ ಇದುವರೆಗೂ ಕಂಡಿರಲಿಲ್ಲ. ಮತ್ತೊಂದು ಸಂದೇಶ ಕಳಿಸಿದ್ಲು, ಉಪಗುತ್ತ ನಿನ್ನ ಹಣ ಬೇಕಿಲ್ಲ ನನಗೆ, ನಿನ್ನ ಯಾವ ವಸ್ತುವೂ ಬೇಕಿಲ್ಲ, ಬರೀ ನಿನ್ನ ಪ್ರೀತಿ ಮಾತ್ರ ಸಾಕು ನನಗೆ ಅಂತ. ಅದಕ್ಕೂ ಅದೇ ಉತ್ತರ ಬಂತು, ವಾಸವದತ್ತಿಯನ್ನು ಭೇಟಿಯಾಗುವಂಥ ಸಮಯ ಇನ್ನೂ ಬಂದಿಲ್ಲ, ಬಂದಾಗ ನಾನೇ ಬರ್ತೇನೆ ಅಂತ. ಒಂದು ಎರಡು ವರ್ಷ ಹೋಯಿತು, ಆದರೂ ಆಕೆ ಉಪಗುತ್ತಿನ ಮೇಲೆ ಆಕರ್ಷಣೆ ಒಂಚೂರು ಕಮ್ಮಿ ಆಗಲಿಲ್ಲ. ಆಗ ಮಧುರೆಯಿಂದ ಒಬ್ಬ ಬಹಳ ದೊಡ್ಡ ಶ್ರೀಮಂತ ಬಂದ, ವಾಸವದತ್ತೆಯನ್ನು ಕಂಡು ಮೋಹಗೊಂಡ, ಆಕೆಯನ್ನು ಮದುವೆ ಆಗಬೇಕು ಅಂತ ಹಂಬಲಿಸಿದ. ಎಷ್ಟು ಆಕೆ ಮೇಲೆ ಒತ್ತಡ ಬಂತು ಅಂದರೆ ಆಕೆ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಆಕೆ ಏನು ಮಾಡಿದ್ಲು ಗೊತ್ತಾ, ತನ್ನ ಮನೆಗೆ ಆತನ ಬರಮಾಡಿಕೊಂಡು ತನ್ನ ಆಪ್ತ ಸ್ನೇಹಿತೆಯರನ್ನು ಒಂದು ಮೂರ್ನಾಲ್ಕು ಜನ ಸೇರಿಸ್ಕೊಂಡು ಅವನಿಗೆ ಮದುರೆ ಕುಡಿಸಿ ಅವನು ಕೊಂದು ಮನೆ ಹಿಂಭಾಗದಲ್ಲಿ ಹೋಳಿಸ್ಬಿಟ್ಲು. ನಂತರ ಶ್ರೀಮಂತನ ಸುಳಿವು ಸಿಗಲೇ ಇಲ್ಲ ಅಂತ ಹೇಳಿ ಆತನ ಸಂಬಂಧಿಕರು ಬಂದು ತಕರಾರು ಮಾಡಿದರು. ಎಲ್ಲ ಕಡೆ ಹುಡುಕಿಸಿದಾಗ ಸತ್ಯ ಸಂಗತಿ ಸಿಕ್ತು, ದೇಹ ಪತ್ತೆ ಆಯಿತು. ರಾಜ ನ್ಯಾಯಾಧೀಶ ನೇಮಿಸಿ ಏನು ಕೊಡಬೇಕು ಶಿಕ್ಷೆ ತೀರ್ಮಾನ ಮಾಡಿ ಅಂತ ಹೇಳಿದ. ಆತನ ತೀರ್ಪು ಸ್ಪಷ್ಟ ಆಗಿತ್ತು, ವಾಸವದತ್ತೆ ಅಪರಾಧವನ್ನು ಮಾಡಿದ್ದಾಳೆ, ಆಕೆ ಘೋರ ಶಿಕ್ಷೆ ಆಗಬೇಕು. ಎಂಥ ಘೋರ ಶಿಕ್ಷೆ ಕೇಳುಗರಿ, ಅದು ಅಸಾಧ್ಯ ಘೋರ ಶಿಕ್ಷೆ. ಎರಡು ಕಿವಿಗಳನ್ನು ಕತ್ತರಿಸಿದರು, ಮೂಗಿನ ತುದಿಯನ್ನು ಕತ್ತರಿಸಿದರು, ಎರಡು ಕೈಗಳನ್ನು ಮುಂಗೈಗಳನ್ನು ಹಸ್ತಗಳನ್ನು ಕತ್ತರಿಸಿದರು, ಎರಡೂ ಪಾದಗಳನ್ನು ಕತ್ತರಿಸಿ ಒದ್ದಾಡ್ತಿತ್ತಲ್ಲ ಜೀವ, ಪ್ರಾಣ ಹೋಗಿದ್ರೆ ಒಳ್ಳೆಯದಿತ್ತು, ಒದ್ದಾಡ್ತಿರುವ ದೇಹವನ್ನು ಸ್ಮಶಾನದಲ್ಲಿ ಬಿಸಾಕ್ಬಿಟ್ರು. ಏನೋ ಭಗವಂತನ ಇಚ್ಛೆ ಇರಲಿಲ್ವೋ, ಆಕೆ ಸಾವು ಬರಲಿಲ್ಲ, ಬಂದಿದ್ದರೆ ಚೆನ್ನಾಗಿತ್ತು ಅಂತ ಒದ್ದಾಡಿಬಿಟ್ಲು ಪಾಪ ವಾಸವದತ್ತೆ. ವಾಸವದತ್ತೆ ಕಾಮವಿಲಾಸದ ಜೀವನ ನಡೆಸಿದ್ರೂ ಕೂಡ ತನ್ನ ಸೇವಿಕೆಯರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಲು, ಪ್ರೀತಿ ಕೊಟ್ಟಿದ್ಲು. ಒಬ್ಬ ದಾಸಿ ಈ ಯಜಮಾನಿನ ಹಾಕಿ ಸ್ಮಶಾನದಲ್ಲಿ ಒದ್ದಾಡಿ ಸಾಯೋದಕ್ಕೆ ಬಿಡದೆ ತನ್ನ ಮನೆ ಕರ್ಕೊಂಡು ಬಂದು ಔಷಧಿ ಹಾಕಿ ಶುಶ್ರೂಷೆ ಮಾಡ್ತಾಯಿದ್ಲು. ನೀವು ಕಲ್ಪನೆ ಮಾಡ್ಕೊಳ್ಳಿ, ಎರಡೂ ಹಸ್ತ ಇಲ್ಲ, ಎರಡೂ ಪಾದ ಇಲ್ಲ, ಮೂಗು ಕತ್ತರಿಸೋಗಿದೆ, ಕಿವಿ ಇಲ್ಲ, ಆ ದೇಹ ಒದ್ದಾಡ್ತಾಯಿತ್ತು. ಹೀಗೆ ಮಲ್ಕೊಂಡಾಗ ಒಂದು ದಿವಸ ಬೆಳಿಗ್ಗೆ ಆಕೆ ಮನೆಗೆ ಉಪಗುತ್ತ ಬಂದುಬಿಟ್ಟ. ತನ್ನ ದೇಹದ ಪರಿಯನ್ನು ಕಂಡಿದ್ದಾಳೆ, ಬೇಸರಾಗಿ ಹೋಗಿದೆ ತನ್ನ ದೇಹದ ಬಗ್ಗೆ. ತಕ್ಷಣ ತನ್ನ ದಾಸಿಗೆ ನನ್ನ ದೇಹ ಒಂದೊಂದು ಬಟ್ಟೆಯನ್ನು ಮುಚ್ಚು ಅಂತ ಹೇಳಿದ್ಲು. ನಂತರ ಉಪಗುತ್ತಿಗೆ ಹೇಳಿದ್ಲು, ಅಲ್ಲಪ್ಪ ಉಪಗುತ್ತ, ನನ್ನ ದೇಹ ಅತ್ಯಂತ ಕೋಮಲವಾಗಿ ಸುಂದರವಾಗಿ ಆಗ ತಾನೇ ಅರಳಿದ ಕಮಲದಂತೆ ಆಕರ್ಷಕವಾಗಿದ್ದಾಗ ನನ್ನ ಪೂರ್ತಿ ಸಮರ್ಪಣೆ ಮಾಡಿಕೊಳ್ಬೇಕು ಅಂತ ನೀನು ಕರೆದೆ, ಆಗ ನೀನು ಬರಲಿಲ್ಲ. ಈಗ ನನ್ನ ದೇಹ ಕೊಳಕಿನ ಕೂಪ ಆಗಿದೆ, ಯಾಕೆ ಬದ್ದೆ ಅಪ್ಪ, ಏನು ಪಡಿತೀ ದೇಹದಿಂದ ಅಂತ ಕೇಳಿದ್ಲು. ಆಗ ಆತ ಮೆಲುವಾಗಿ ನಕ್ಕ ಹೇಳ್ತಾನೆ, ತಂಗಿ ನಾನು ನನ್ನ ಸುಖಕ್ಕಾಗಿ ದೇಹ ಪ್ರೀತಿಗಾಗಿ ಬರಲಿಲ್ಲಮ್ಮ, ದೇಹ ಸೌಂದರ್ಯಕ್ಕಿಂತಲೂ ಮಿಗಿಲಾದದ್ದು ನಿನ್ನಲ್ಲಿದೆ ಅನ್ನೋದನ್ನು ನೀನು ಮರೆತು ಬಿಟ್ಟಿದ್ದೀಯಾ ಅಂತ ಅದನ್ನು ನೆನಪು ಮಾಡೋಕ್ಕೆ ಬಂದಿದ್ದೇನಮ್ಮ. ನಾನು ಭಗವಾನ್ ಬುದ್ಧನ ಸುಂದರ ಮಾತುಗಳನ್ನು ಕೇಳ್ತೇನೆ, ದಿನ ದಿನ ಅವನನ್ನು ಕಾಣುತ್ತೇನೆ, ಕಾಮದ ಜಗತ್ತಿನಲ್ಲಿ ಮುಳುಗಿದಂತೆ ನಿನಗೆ ಅವನ ಮಾತು ಕೇಳುವಂಥ ಸಮಯ ಮನಸ್ಸು ಇಲ್ಲ. ಆಗ
ಈ ದೇಹದ ಸೌಂದರ್ಯ ಇದೆಯಲ್ಲ, ತುಂಬ ಅಲ್ಪಾಯು ಅದು, ಭಾಳ ದಿವಸ ಇರುವಂಥದ್ದಲ್ಲ, ತಲ್ಲಣ ಉಂಟು ಮಾಡುವಂಥದ್ದು. 10 ವರ್ಷಕ್ಕೆ 20 ವರ್ಷಕ್ಕೆ ಕಾರುಣ್ಯ ಹೋಗ್ಬಿಡ್ತದೆ. ಆದರೆ ನಿನ್ನ ಒಳಗಿರುವಂಥ ಆತ್ಮ ಸೌಂದರ್ಯ ಶಾಶ್ವತವಾದದ್ದು, ತೃಪ್ತಿ ಕೊಡುವಂಥದ್ದು, ಶಾಂತಿ ನೀಡುವಂಥದ್ದು. ಅದ ಕಡೆ ಧ್ವನಿ ಕೊಡು, ಸ್ವಲ್ಪ ಭಗವಂತನ ಮಾತು ಕೇಳು, ಆಗ ನಿನ್ನ ದೇಹದ ನೋವುಗಳು ಬಾಧೆಗಳು ನಿನಗೆ ಭಾರ ಆಗೋದಿಲ್ಲ ಅಂತ ಹೇಳಿದ್ರು. ವಾಸವದತ್ತ ಅಳತಾ ಅಳತಾ ಈ ಮಾತುಗಳನ್ನು ತನ್ನ ಹೃದಯದ ಆಳಕ್ಕೆ ಇಳಿಸ್ಕೊಂಡ್ಲು. ಆಗಿದ್ದಂಥ ನೋವೆಲ್ಲ ಪಾವಕ ಆಯಿತು, ಆತ್ಮ ಸೌಂದರ್ಯ ಮಿಂಚಿತು, ಆ ವಿಕಾರವಾದ ದೇಹದಲ್ಲಿ ಕೂಡ ಕಾಂತಿ ಮಿನುಗಿತು. ವಾಸವದತ್ತೆ ಬುದ್ಧನ ಶಿಷ್ಯಳಾಗಿ ಸಾರ್ಥಕ ಜೀವನ ನಡೆಸಿ ಈ ಲೋಕದಿಂದ ಪಾರಾದ್ಲು ಅಂತ. ಎಷ್ಟು ಚಂದದ ಕಥೆ ಅಲ್ವಾ? ಆತ್ಮ ಸೌಂದರ್ಯವನ್ನು ಕಂಡುಕೊಳ್ಳೋದು ಸಾರ್ಥಕ ಜೀವನದ ಏಕೈಕ ಗುರಿ. ದೇಹ ಸೌಂದರ್ಯ ಅಂತ ಬದ್ದಾಡ್ತೇವೆ, ದೇಹ ಸುಂದರವಾದದ್ದು ನಿಜ, ಆದರೆ ಬಹಳ ತಾತ್ಪೂರ್ತಿಕವಾಗಿರುವಂಥದ್ದು. ಇದನ್ನು ಮೀರಿದಂಥ ಆಧ್ಯಾತ್ಮಿಕ ಶಕ್ತಿಯನ್ನು, ಆತ್ಮ ಸೌಂದರ್ಯವನ್ನು ಕಂಡುಕೊಳ್ಳೋದು ಮನುಷ್ಯ ಜೀವನದ ಗುರಿ ಅಂತ ತಾರದಂಥ ವಾಸವದತ್ತ ಕಥೆ ನಮ್ಮೆಲ್ಲರಿಗೂ ಬಹಳ ಆಳಕ್ಕೆ ಮನಸ್ಸಲ್ಲಿ ಇಳಿಬೇಕು. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ. ಇದು ಆಕಾಶವಾಣಿ FM ರೈನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ FM ರೈನ್ಬೋ 101.3 MHz.